हेलो फ्रेंड्स, नमस्ते। जे आर फैशन टेक्के स्वागत। फ्रेंड्स, इवत्तिन वीडियो दल्ली वंदु ग्रैंड आगिरुवंत ब्राइडल सारी कुच्चन तोरिसिदिनि। ई वंदु कुच्चन मेक माडोदक्के 10 नंबर नीडल तगोंडिद्दीनि। हागे दारद एलेगळु बंदिद्दु 7 एलेगळु इदे। सो फर्स्ट ओंदु ब्लू कलर अल्लि दारन तगोंडिद्दीनि। तगोंडु मोदलिगे ओंदु लॉक न हाकोंडिबिट्टु इन्नोंदु लॉक न हाकोता इद्दीनि। सो इल्लि फर्स्ट स्टेप अल्वा इदु, अदक्कोस्कर अंत डबल लॉक न हाकोंडु इवाग नेक्स्ट नालक चैन हाँता नालक चैन हाकबिटू आ नालक चैन लेंथ एल्ली बरुत्ते अंत करेक्ट आगि नोडिकोंडु अल्लिगे ओंदु लॉक हाकोंडु मत्ते नालक चैन हाकोंडु मत्ते आ ओंदु लेंथ एल्ली बरुत्तो अल्लिगे हाकु मत्ते ओंदु लॉक हाकोंडु। इदे तर ना मूर् सति नालक नालक चैन हाकोंडु लॉक ना माड्कोबेकु। सो इदु फर्स्ट स्टेप हेळ्ता इद्दीनि। फर्स्ट अल्लि मूर् सति नालक नालक चैन हाकोंडु लॉक माड्कोंतीवि। अदाद मेले एळु चैन अन्नु हाकोबेकु। सो नोडि इवाग मूर् सति मूर् आर्चु कंप्लीट आयितु। सो इन मेले 7 चैन्स हाकोंडु ಏಳು ಚೈನ್ ನ ಹಾಕೊಂಡ್ಬಿಟ್ಟು ಅದು ಆ ಒಂದು ಲೆಂತ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಲಾಕ್ ನ ಹಾಕೊಂಡ್ಬಿಟ್ಟು ಇದೇ ತರ ಇದಾದ ಮೇಲೆ ಮತ್ತೆ ನಾಲ್ಕು ಚೈನ್ ಹಾಕೊಂಡ್ಬಿಟ್ಟು ಮತ್ತೆ ಒಂದು ಲಾಕ್ ನ ಹಾಕೊಬೇಕು। ಎಲ್ಲೆಲ್ಲಿಗೆ ಲೆಂತ್ ಬರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಅಂದಾಜಲ್ಲಿ ಬೇಕಾದರೂ ಹಾಕೋಬಹುದು। ಸೊ ಫ್ರೆಂಡ್ಸ್, ಇದೇ ತರ ನಾನು ಇವಾಗ 5 ಟೈಮ್ಸ್ ಹಾಕೋತಾ ಇದ್ದೀನಿ। सो फस्ट बेस्मेंट अल्ली 3 टाइम्स हाकोंडिद्दे अल्वा। सो इन मेलिंद 5 टाइम्स नालक नालक चैन अदाद मेले 7 चैन आमेले मत्ते नालक नालक चैन इरोदन्न हाकबेकु। पूर्तियागि इदे ओंदु स्टेप न कंटिन्यू माडबेकु। ओकेना? सो नोडि इल्लि नानु हाकोंडिद्दीनि। नोडि इल्लि स्टार्टिंग अल्ली 3 बंदिदे। अदाद मेले 5 टाइम्स नालक नालक चैन हाकोंडिद्दु आमेले 7 चैन अन्न हाकोंडु कंप्लीट माडिद्दीनि। ಅದಾದ ಮೇಲೆ ಇವಾಗ ನಾನು ಸೆಕೆಂಡ್ ಸ್ಟೆಪ್ ತೋರಿಸ್ತಾ ಇದೀನಿ। ಇಲ್ಲೂ ಕೂಡ ಬ್ಲೂ ಕಲರ್ ಥ್ರೆಡ್ ನೇ ತಗೊಂಡಿದ್ದೀನಿ। ಸೋ ಇಲ್ಲಿ ಬೇಸ್ ಅಲ್ಲಿ ಫಸ್ಟ್ ಗೆ ಒಂದು ಲಾಕ್ ನ ಹಾಕೊಂಡ್ಬಿಟ್ಟು ಮತ್ತೆ ನಾಲ್ಕು ಚೈನ್ ಏನಿದೆ ಅಲ್ಲ ಅದರ ಮೇಲೆ ನಾಲ್ಕು ಚೈನ್ ಹಾಕ್ತೀವಿ। ಎಲ್ಲಿಗೆ ಲಾಕ್ ಬರುತ್ತೋ ಅದರಲ್ಲಿ ಸೆಂಟ್ರಲ್ಲಿ ಇನ್ನೊಂದು ಲಾಕ್ ನ ಹಾಕೊಳ್ಳಿ। ಸೇಮ್ ಪ್ರೋಸೆಸ್। ಅದಾದ ಮೇಲೆ ಮತ್ತೆ ತಿರುಗಾ ನಾಲ್ಕು ಚೈನ್ ಏನಿದೆ ಅಲ್ವಾ ನಾಲ್ಕು ಚೈನ್ ಒಂದು ಲಾಕ್ ಏನು ಲಾಕ್ ಬರುತ್ತೋ ಅಲ್ಲಿಗೆ ಒಂದು ಲಾಕ್ ನ ಹಾಕೊಳ್ಳಿ। ಸೋ ಇದಾದ ಮೇಲೆ ಏನು ಮಾಡಬೇಕು ಅಂತ ನಾವು ಎರಡೇ ಎರಡು ಚೈನ್ ನ ಹಾಕೊಂಡ್ಬಿಟ್ಟು ಇವಾಗ ಏನು 7 ಚೈನ್ಸ್ ನ ಹಾಕೊಂಡಿದ್ದೀವಲ್ವ ಆ ಒಂದು ಬಿಗ್ ಆರ್ಚ್ ಅಲ್ಲಿ ಇವಾಗ ಕಂಬಗಳನ್ನು ಹಾಕೋಕೆ ರೆಡಿ ಮಾಡಬೇಕು। ನೋಡಿ ಎರಡು ಚೈನ್ ಹಾಕೊಂಡಿದ್ದೀನಿ। ಹಾಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಕಂಬನ ಸ್ಟಾರ್ಟ್ ಮಾಡಿದೆ। ಅಂದ್ರೆ ನಾನಿಲ್ಲಿ ಇವಾಗ ನಾಲ್ಕು ಚೈನ್ ಇರೋದು ಏನಿದೆ ಎಲ್ಲ ಬೇಸ್ಮೆಂಟ್ ಅದರಲ್ಲಿ ಒಂದು ಬೇಸ್ಮೆಂಟ್ ನಾನು ಇವಾಗ ಸ್ಕಿಪ್ ಮಾಡಿದೆ। ಸೊ ಇವಾಗ 7 ಚೈನ್ಸ್ ಏನಿದೆ ಅಲ್ವಾ ಇದರಲ್ಲಿ ಪೂರ್ತಿಯಾಗಿ 14 ಅಂದ್ರೆ 14 ಕಂಬಗಳನ್ನು ಹಾಕ್ತಾ ಇದ್ದೀನಿ ನಾನು। ಸೊ ಇಲ್ಲಿ ಇದಕ್ಕಿಂತ ಜಾಸ್ತಿ ಬೇಡ, ಜಾಸ್ತಿ ಆದರೆ ಸ್ವಲ್ಪ ಅದು ಫ್ರಿಲ್ ತರ ಆಗುತ್ತೆ। ನೋಡಿ ಇವಾಗ ಟೋಟಲ್ ಆಗಿ 14 ಕಂಬ ಹಾಕೊಂಡ್ಬಿಟ್ಟು ಮತ್ತೆ 2 ಚೈನ್ ಅನ್ನು ಹಾಕೊಂಡು ನೆಕ್ಸ್ಟ್ 4 ಚೈನ್ ಏನಿದಾವಲ್ವ ಅಲ್ಲಿಗೆ ಮುಂಚೆನೆ ಒಂದು ಲಾಕ್ ನ ಮಾಡ್ತಾ ಇದ್ದೀನಿ ಮತ್ತೆ ಲಾಕ್ ಇರೋ ಕಡೆ ಇನ್ನೊಂದು ಲಾಕ್ ನ ಮಾಡ್ತಿದ್ದೆ। ಸೊ ಇಲ್ಲಿ ಕೂಡ ಒಂದು ಚೈನ್ ಸ್ಟೆಪ್ ಸ್ಕಿಪ್ ಆಯಿತು। ಅದಾದ್ಮೇಲೆ ಮತ್ತೆ 4 ಚೈನ್ ಮತ್ತೆ ಲಾಕ್ ಇದೇ ತರ ಫುಲ್ ಸಾರಿ ಪೂರ್ತಿಯಾಗಿ ಇದೇ ತರ ನೀವು ಚೈನ್ಸ್ ಮತ್ತೆ ಲಾಕ್ಸ್ ನ ಹಾಕೋಬೇಕು। ಸೊ ಫ್ರೆಂಡ್ಸ್, ಇವಾಗ ಥರ್ಡ್ ಸ್ಟೆಪ್ ತಗೋತಾ ಇದ್ದೀನಿ। ಇಲ್ಲಿ ದಾರನ ಚೇಂಜ್ ಮಾಡಿದೆ ನಾನು, ಗೋಲ್ಡನ್ ಕಲರ್ ದಾರ ತಗೊಂಡಿದ್ದೀನಿ। ತಗೊಂಡು ಫಸ್ಟ್ ಒಂದು ಲಾಕ್ ನ ಹಾಕೊಳ್ಳಿ। ನಿಮಗೆ ಒಂದು ಸಿಂಗಲ್ ಲಾಕು ಕರೆಕ್ಟ್ ಆಗಿ ಇದಾಗಿಲ್ಲ ಅಂತಂದ್ರೆ ಎರಡೆರಡು ಲಾಕ್ ಕೂಡ ಹಾಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ। ಅದನ್ನ ಹಾಕೊಂಡ್ಬಿಟ್ಟು ಆ್ಯಸ್ ಯೂಶ್ವಲ್ ಫಸ್ಟ್ ಬೇಸ್ ಅಲ್ಲಿ 4 ಚೈನ್ ಇದಾವಲ್ವ 4 ಚೈನ್ಗೆ 4 ಚೈನ್ ಹಾಕೊಂಡ್ಬಿಟ್ಟು ಲಾಕ್ ನ ಹಾಕೊಳ್ಳಿ। ಮತ್ತೆ ತಿರ್ಗಾ ನಾವು 3 ಚೈನ್ ಅನ್ನು ಹಾಕೋಬೇಕಾಗುತ್ತೆ। 4 ಚೈನ್ ಇದೆ ಅಂತ ಹೇಳ್ಬಿಟ್ಟು 4 ಹಾಕೊಳ್ಳೋಂಗಿಲ್ಲ, ಓನ್ಲಿ 3 ಚೈನ್ ಮಾತ್ರ ಹಾಕೊಳ್ಳಿ। 3 ಚೈನ್ ಅನ್ನು ಹಾಕೊಂಡ್ಬಿಟ್ಟು ಅಲ್ಲಿ ಒಂದು ಲಾಕ್ ನ ಮಾಡ್ಕೊಳ್ಳಿ।
ಲಾಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾವು ಎರಡು ಚೈನನ್ನು ಹಾಕ್ಕೊಂಡ್ಬಿಟ್ಟು ಇಲ್ಲಿ ನಾವೇನು 14 ಕಂಬಗಳನ್ನ ಹಾಕಿದ್ವಲ್ವ ಅದರಲ್ಲಿ ಎರಡು ಕಂಬಗಳ ಮಧ್ಯದಲ್ಲಿ ಇವಾಗ ನಾನು ಮತ್ತೆ ಕಂಬಾನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಫಸ್ಟ್ 4 ಚೈನ್ ಏನಿತ್ತ ಅಲ್ವಾ ಆ ಒಂದು 14 ಕಂಬ ಪಕ್ಕದಲ್ಲಿರೋದು ಅದನ್ನು ಸ್ಕಿಪ್ ಮಾಡಿಬಿಟ್ಟು ಎರಡು ಕಂಬಗಳ ಮಧ್ಯದಲ್ಲಿ ಮತ್ತೆ ಎರಡು ಕಂಬವನ್ನು ಹಾಕ್ಕೊಂಡ್ಬಿಟ್ಟು ಎರಡು ಚೈನ್ನ ಹಾಕಬೇಕು ಸೊ ಈಗ ಎರಡು ಕಂಬ ಮುಗಿತು ಇನ್ನು ಎರಡು ಚೈನ್ ಅದಾದಮೇಲೆ ಮತ್ತೆ ಎರಡು ಕಂಬ ಸ್ಕಿಪ್ ಮಾಡಿಬಿಟ್ಟು ಮತ್ತೆ ಕಂಬನ ಸ್ಟಾರ್ಟ್ ಮಾಡಬೇಕು ಮತ್ತೆ ಎರಡು ಕಂಬ ಎರಡು ಚೈನ್ ಮಧ್ಯದಲ್ಲಿ ಮತ್ತೆ ಎರಡು ಕಂಬ ಹಾಕಬೇಕು ಮತ್ತೆ ಎರಡು ಚೈನ್ ಹಾಕಬೇಕು ಪೂರ್ತಿಯಾಗಿ ಇದೇ ಒಂದು ಪ್ರೊಸೀಜರ್ ಎರಡು ಕಂಬದ ಮಧ್ಯದಲ್ಲಿ ಎರಡು ಕಂಬ ಹಾಕಬೇಕು ಆಮೇಲೆ ಎರಡು ಚೈನ್ನ ಹಾಕ್ಕೋಬೇಕು ಸೊ ಟೋಟಲ್ ಆಗಿ ಎಷ್ಟು ಬರುತ್ತೆ ಅದನ್ನು ನೋಡ್ಕೊಂಡ್ಬಿಟ್ಟು ಆ ಥರ ನಮಗೆ ವರ್ಕ್ ಮಾಡಬೇಕು ಸೊ ಅದಾದಮೇಲೆ ಮತ್ತೆ ಮೂರು ಚೈನ್ನ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ 4 ಚೈನ್ ಇರುವಂಥ ಒಂದು ಪಾರ್ಟ್ನ ಸ್ಕಿಪ್ ಮಾಡಿ ಒಂದು ಲಾಕ್ನ ಹಾಕ್ಕೋಬೇಕು ಆ ಲಾಕಲ್ಲಿ ಲಾಕ್ ಹಾಕ್ಕೊಂಡ್ಬಿಟ್ಟು ಪಕ್ಕದಲ್ಲೇ ಇನ್ನೊಂದು ಲಾಕ್ನ ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಮತ್ತೆ 4 ಚೈನ್ 4 ಚೈನ್ ಹಾಕ್ಕೊಂಡು ಎಲ್ಲಿ ಲಾಕ್ ಬರುತ್ತೋ ಅಲ್ಲಿಗೆ ಲಾಕ್ ಹಾಕ್ಕೋಬೇಕು ಇವಾಗ ಮತ್ತೆ 4 ಚೈನ್ ಮತ್ತೆ ಒಂದು ಲಾಕ್ ಈ ಥರ ಎರಡು ಸ್ಟೆಪ್ ಹಾಕ್ಕೊಂಡಾದ್ಮೇಲೆ ಇನ್ನು ನೆಕ್ಸ್ಟ್ ಅಲ್ಲಿ 3 ಚೈನನ್ನು ಹಾಕ್ಕೋಬೇಕು 3 ಚೈನನ್ನು ಹಾಕ್ಕೊಂಡ್ಬಿಟ್ಟು ಅಲ್ಲಿ ಒಂದು ಪಕ್ಕದಲ್ಲಿ ಒಂದು ಲಾಕ್ ಮಾಡಿಬಿಟ್ಟು ನೋಡಿ ಇಲ್ಲಿ ಲಾಕ್ ಮಾಡಿ ಲಾಕ್ ಮಾಡಿ ಮತ್ತೆ ಎರಡು ಚೈನ್ನ ಹಾಕ್ಕೊಂಡ್ಬಿಟ್ಟು ಆ್ಯಸ್ ಇಟ್ ಈಸ್ ಎರಡು ಕಂಬದ ಮಧ್ಯದಲ್ಲಿ ಎರಡು ಕಂಬನ ಹಾಕಿ ಮತ್ತೆ ಎರಡು ಚೈನನ್ನು ಹಾಕ್ಬಿಟ್ಟು ಮತ್ತೆ ಎರಡು ಕಂಬ ಇದೇ ಥರ ಪೂರ್ತಿಯಾಗಿ ಇದೇ ಥರ ವರ್ಕ್ ಮಾಡಬೇಕು ನೋಡಿ ಇಲ್ಲಿ ಈ ಥರ ಬರುತ್ತೆ ವರ್ಕ್ ಇದು ಎರಡೆರಡು ಕಂಬ ಎರಡೆರಡು ಚೈನ್ ಅಂತ ಹೇಳಿಬಿಟ್ಟು ಈ ಥರ ವರ್ಕ್ ಬರುತ್ತೆ ಸೊ ಪೂರ್ತಿ ಸಾರಿನ ಇದೇ ಥರ ವರ್ಕ್ ಮಾಡಬೇಕು ಇದಾದಮೇಲೆ ಇವಾಗ ಫೈನಲ್ ಸ್ಟೆಪ್ ತೋರಿಸ್ತಾ ಇದ್ದೀನಿ ನಾನು ಇವಾಗ ನಿಮಗೆ ನೆಕ್ಸ್ಟು ಫೈನಲಲ್ಲೂ ಕೂಡ ಗೋಲ್ಡನ್ ಕಲರ್ ದಾರನೇ ಮುಂದುವರಿಸ್ತಾ ಇದ್ದೀನಿ ಇಲ್ಲೂ ಕೂಡ ಫಸ್ಟ್ ಒಂದು ಬೇಸಲ್ಲಿ ಒಂದು ಲಾಕ್ನ ಹಾಕ್ಕೊಂಡ್ಬಿಟ್ಟು 4 ಚೈನ್ ಏನಿದಾವಲ್ವ ಅಲ್ಲಿ ಸೇಮ್ 4 ಚೈನ್ನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಲಾಕ್ ಕೊಡಬೇಕು ಇಲ್ಲಿ 4 ಚೈನ್ ಏನಿದೆ ಅಲ್ವ ಇಲ್ಲಿ 4 ಚೈನ್ನ ಹಾಕ್ಕೋಬೇಕು ಹಾಕ್ಕೊಂಡು ಅದಕ್ಕೆ ಒಂದು ಲಾಕ್ ಕೊಡಿ ಸೊ ಈ ಒಂದು ಬೇರೆ ಒಂದು 4 ಚೈನ್ನ ಏಕೆ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಸಾರಿಗೆ ಕುಚ್ಚು ಕಟ್ಟೋದಕ್ಕೆ ಅಂತ ಒಂದು ಪ್ಲೇಸ್ ಬೇಕಲ್ವ ಅದಕ್ಕೋಸ್ಕರ ಅಂತಲೇ ಈ ಒಂದು 4 ಚೈನ್ ಇರೋಂಥ ಪಾರ್ಟು ಸೊ ಈ ಒಂದು ಚೈನ್ ಏನಿದೆಯಲ್ಲ ನೆಕ್ಸ್ಟ್ ಸ್ಟೆಪ್ಪು ಅದನ್ನು ಸ್ಕಿಪ್ ಮಾಡಬೇಕು ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ಇವಾಗ ಏನು ತೋರಿಸ್ತಾ ಇದ್ದೀನಲ್ವ ಅಲ್ಲಿಗೆ ಕಂಬನ ಸ್ಟಾರ್ಟ್ ಮಾಡಬೇಕು ಎರಡು ಚೈನ್ನ ಹಾಕ್ಕೊಂಡ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ 4 ಚೈನ್ ಆಗಿರುವಂಥ ಈ ಒಂದು ಸ್ಟೆಪ್ ಏನಿದೆಯಲ್ಲ ಇದನ್ನು ಸ್ಕಿಪ್ ಮಾಡಬೇಕು ಈ ಒಂದು 4 ಚೈನ್ ಬಂದುಬಿಟ್ಟು ಸಾರಿಗೆ ಕುಚ್ಚು ಕಟ್ಟೋದಕ್ಕೆ ಅಂತ ಹೇಳಿ ಅದಾದಮೇಲೆ ಬರುವಂಥ ಸ್ಟೆಪ್ನ ಸ್ಕಿಪ್ ಮಾಡಿ ಇಲ್ಲಿಗೆ ಹಾಕ್ಕೋಬೇಕು ಸೊ ಈ ಒಂದು 2 ಚೈನ್ ಹಾಕಿರುವಂಥ ಪಾರ್ಟಲ್ಲಿ ನಾನೊಂದು 5 ಕಂಬ ಹಾಕ್ತಾ ಇದ್ದೀನಿ ಅಂದರೆ 5 ಕಂಬಗಳನ್ನ ಹಾಕ್ತಾ ಇದ್ದೀನಿ ಸೊ ಇಲ್ಲಿ 5 ರಿಂದ 6 ಕಂಬಗಳನ್ನ ಕೂಡಿಸ್ಬೋದು ಬಟ್ 6 ಅಂದರೆ ಜಾಸ್ತಿ ಆಗುತ್ತೆ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಹೇಳಿಬಿಟ್ಟು 5 ಕಂಬನ ಹಾಕ್ತಾ ಇದ್ದೀನಿ 5 ಕಂಬನ ಹಾಕಿದಾದ್ಮೇಲೆ ನೋಡಿ ಪೂರ್ತಿ ಆಯಿತು ಇದಾದಮೇಲೆ ಪಕ್ಕದಲ್ಲಿ 2 ಚೈನ್ನ ಹಾಕ್ಕೊಂಡಿದ್ದೀವಲ್ವ ಅದರ ಮಧ್ಯದಲ್ಲಿ ಇದನ್ನು ಲಾಕ್ ಮಾಡಬೇಕು ಇಲ್ಲಿ ಒಂದು ಸಿಂಗಲ್ ಕ್ರೋಷನ್ನ ಹಾಕಬೇಕು ಆವಾಗಲೇ ಆ ಒಂದು ಶೇಪ್ ಬರೋದು ಇವಾಗ ಪೆಟಲ್ ಶೇಪಲ್ಲಿ ಇದಿಲ್ವ ಆ ಒಂದು ಶೇಪ್ ಬರೋದು ಮತ್ತೆ ಪಕ್ಕದಲ್ಲೇ ಇರುವಂತಹ 2 ಚೈನಲ್ಲಿ 5 ಕಂಬಗಳನ್ನ ಹಾಕಬೇಕು ಇದೇ ಥರ ಆ ಒಂದು ಪೂರ್ತಿ 6 ಚೈನ್ ಇದೆ ಅಲ್ವ ಇದೇ ಥರನೇ ವರ್ಕ್ನ ಮಾಡಬೇಕು 2 ಚೈನ್ಸ್ ಎಲ್ಲೆಲ್ಲಿ ಬಂದಿದ್ದಾವಲ್ವ ಅಲ್ಲಲ್ಲಿ 5 ಕಂಬಗಳನ್ನ ಹಾಕೋದು ಪಕ್ಕದಲ್ಲೇ ಇರುವಂತಹ 2 ಚೈನ್ಸ್ ಮಧ್ಯದಲ್ಲಿ ಅದನ್ನು ಲಾಕ್ ಮಾಡೋದು ಆವಾಗಲೇ ಆ ಒಂದು ಶೇಪ್ ಅಂದರೆ ಚೆನ್ನಾಗಿ ಬರುತ್ತೆ ಪ್ಯಾಟರ್ನ್ ಶೇಪು ಸೊ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆ ಒಂದು ಕಂಬನ ಲೆಂತಿಯಾಗಿ ತಗೊಳ್ಳಿ ಚೆನ್ನಾಗಿ ಕಾಣ್ತದೆ ಸೊ ಇವಾಗ ಎಣಿಸ್ಕೊಂಡು 5 ಕಂಬ ಅಂತೆ ಹಾಕೊಳ್ಳಿ ಒಂದು 5 ಒಂದು 6 ಆ ಥರ ಎಲ್ಲ
ತಪ್ಪಾಗಿ ಹಾಕಬಹುದು ಆವಾಗ ಅದು ಚೆನ್ನಾಗಿ ಕಾಣಿಸೋದಿಲ್ಲ ಮಾತ್ರ ಚೈನ್ ಸಹ ಹಾಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಚೈನ್ಸಿಂದನೇ ಅದನ್ನ ಮತ್ತೆ ಕಂಟಿನ್ಯೂ ಮಾಡಬಾರ್ದು ಅಲ್ಲಿ ಕೂಡ ಈ ಒಂದು ಕಂಬ ಹಾಕಿಬಿಟ್ಟು ಪಟಲ್ ಶೇಪ್ ಅಂತ ತಗೋಬೇಕು ಸೊ ನೋಡಿ ಇವಾಗ ಇನ್ನು ನೆಕ್ಸ್ಟ್ ಇಲ್ಲಿಗೆ ನಾವು ಬ್ಲಾಕ್ ಮಾಡ್ತೀವಿ ಆ ಒಂದು ಚೈನ್ ಸ್ಕಿಪ್ ಮಾಡಿಬಿಟ್ಟು ಅಲ್ಲಿ ನೆಕ್ಸ್ಟ್ ಒಂದು ಲಾಕ್ ಹಾಕಿರ್ತೇವಲ್ವ ಅಲ್ಲಿಗೆ ಆ ಒಂದು ಪೆಟಲ್ ಶೇಪ್ ಅನ್ನು ಬ್ಲಾಕ್ ಮಾಡಬೇಕು ಅಂದ್ರೆ ಒಂದು ನಾಲ್ಕು ಚೈನ್ ಹಾಕಿರುವಂತ ಒಂದು ಸ್ಟೆಪ್ ನ ನಾವು ಸ್ಕಿಪ್ ಮಾಡ್ತೀವಿ ಸೋ ಇವಾಗ ಮತ್ತೆ ನಾಲ್ಕು ಚೈನ್ ಹಾಕಿಬಿಟ್ಟು ಇಲ್ಲಿ ಒಂದು ಲಾಕ್ ಹಾಕೋಬೇಕು ಇದು ಕೂಡ ಕುಚ್ ಕಟ್ಟೋದಕ್ಕೆ ಅಂತ ಹೇಳಿಬಿಟ್ಟು ಇದು ಒಂದೇ ಚೈನ್ ನ ನಾವು ಇವಾಗ ಹಾಕೋದು ಆಮೇಲೆ ನೆಕ್ಸ್ಟ್ ಟೂ ಚೈನ್ ನ ಹಾಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಈ ಒಂದು ಚೈನ್ ಸ್ಟೆಪ್ ನ ಸ್ಕಿಪ್ ಮಾಡ್ಬಿಟ್ಟು ಮುಂದಿನ ಒಂದು ಪ್ಲೇಸ್ ಅಲ್ಲಿ ಡೈರೆಕ್ಟ್ ಆಗಿ ಪೆಟಲ್ಸ್ ನ ಹಾಕೋದಕ್ಕೆ ರೆಡಿ ಮಾಡ್ಬೇಕು ಇವಾಗ ಫೈವ್ ಪೆಟಲ್ಸ್ ಲಾಕು ಇದೇ ತರನೇ ಓದ್ತೇವೆ ಕಂಟಿನ್ಯೂ ಮಾಡಬೇಕು ಸೊ ಇಲ್ಲಿ ಒಂದು ಚೈನ್ ಸ್ಕಿಪ್ ಮಾಡೋದನ್ನ ಮಾತ್ರ ಮರಿಬಾರ್ದು ಅಷ್ಟೇ ಈಸಿ ಆಗಿದೆ ಫ್ರೆಂಡ್ಸ್ ಇದು ಸ್ಟೆಪ್ ಸ್ಟೆಪ್ ನೋಡ್ತಾ ಹೋದ್ರೆ ಅಂತಂದ್ರೆ ಈಸಿಯಾಗಿ ವರ್ಕ್ ಮಾಡೋದು ನೋಡಿ ಇವಾಗ ಎರಡು ಫ್ಲವರ್ ಈ ತರ ನಾನು ಹಾಕಿದ್ದೀನಿ ಎರಡು ಆರ್ಚು ಎಷ್ಟು ನೀಟಾಗಿ ಕರೆಕ್ಟಾಗಿ ಬಂದಿದೆ ಅಂತ ಹೇಳಿದ್ದು ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ವರ್ಕ್ ಚೆನ್ನಾಗಿ ಬರ್ತಾ ಇದೆ ಇನ್ನು ಸೆಂಟ್ರಲ್ಲಿ ಕುಚ್ ಕಟ್ಟಬೇಕು ಅಷ್ಟೇ ಮತ್ತೆ ಏನಿಲ್ಲ ನೋಡಿ ಇವಾಗ ಕುಚ್ ಕಟ್ಟಿದ್ದೀನಿ ಅದೇ ಥರ ಇಲ್ಲಿ ಈ ಥರ ಸೆಂಟ್ರಲ್ಲಿ ಒಂದು ಕೂಡ ಒಂದು ಇದನ್ನು ಏನಾದರೂ ಮನೆಗಳನ್ನ ಹಾಕೊಂಡಿದ್ದೀನಿ ಸೊ ಇದನ್ನು ನಾನು ಡೈರೆಕ್ಟಾಗಿ ಸ್ಟಿಚ್ ಮಾಡಿದ್ದೀನಿ ಇದನ್ನು ಕ್ರೋಷಾದಲ್ಲಿ ಹಾಕಿಲ್ಲ ನಾನು ಡೈರೆಕ್ಟಾಗಿ ಸುಮ್ಮನೆ ಹಾಕಿ ಮೇಲೆ ಇಟ್ಟಿದ್ದು ಸ್ಟಿಚ್ ಮಾಡಿದ್ದೀನಿ ನೀವು ಬೇಕಿದ್ರೆ ಕ್ರೋಷಾದಲ್ಲಿ ಕೂಡ ಇದನ್ನ ಆ್ಯಡ್ ಮಾಡ್ಕೋಬಹುದು ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಕ್ರೋಷಾದಲ್ಲಿ ಹಾಕಿದ್ವಿ ಅಂದರೆ ಸುಮ್ಮನೆ ಒಂದು ಸ್ಟೆಪ್ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನೋಡಿ ಈ ಕಡೆ ಇನ್ನು ನಾನು ಇದಕ್ಕೆ ಕುಚ್ ಕಟ್ಟಿಲ್ಲ ಜಸ್ಟ್ ಸ್ಟಾರ್ಟಿಂಗ್ ಮಾತ್ರ ಕುಚ್ ಕಟ್ಟಿ ಮರೀರಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್